ನಾನು ಆಕ್ಚುಲಿ ಹೇಳ್ತಾರೆ ಕರ್ನಾಟಕದಿಂದ ಬೆಳಗಾಂ ಡಿಸ್ಟಿಕ್ ಅತ್ನಿಯಿಂದ ಬಂದಿರೋದು. ನಾನು ಒಬ್ಬ ಡೀಲರು. ಆ್ಯಕ್ಚುಲಿ ಏನು ಫಸ್ಟ್ ಪಾಯ್ಬೇಕು ಅಂದರೆ ಎಲ್ಲರೂ ಆಲ್ರೆಡಿ ಇದ್ರ ಒಂದು ಪ್ರಾಡಕ್ಟ್ ಬದಲೆಲ್ಲ ಚಲೋ ಐತಿ ಎಲ್ಲ ಹೇಳ್ಯಾರ, ಬಟ್ ಇನ್ನು ಕನ್ನಡದಾಗ ಎಷ್ಟೋ ಮಂದಿ ನನಗೆ ಅರ್ಥ ಆಗಿಲ್ಲ. ಸೊ ಅಂಥದ್ರಾಗ ಮರಾಠಿಯಾಗಿ ಮಾತಾಡೋದು ನಾನು ಒಂದು ಸ್ವಲ್ಪ ಬದಲು ಅದ್ರ ಬದಲು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾ ಎಲ್ಲ ಹೇಳಬೇಕಂದ್ರೆ ಓನರ್ಗಾಗಲಿ ಆಮೇಲೆ ಸ್ಟಾಫ್ದವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂತಂದ್ರೆ ಅವರು ಎಷ್ಟು ನೀಟಾಗಿ ವರ್ಕ್ ಮಾಡ್ತಾರಪ್ಪ ಅಂದ್ರೆ, ಯಾವುದೋ ಒಂದು ಡೀಲರ್ ಬೇಕು ಹೋದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಂದು ವಿಷಯ ಹೇಳ್ತೇನೆ, ಪ್ರತಿ ವಾರನು ಹೇಳ್ಬೇಕಂದ್ರೆ ಬರ್ತಾರ. ಆಮೇಲೆ ಸರ್ ನೀವು ಏನು ಡೆಮೋ ಕೊಡೋದೈತೇನ, ಮತ್ತೆ ಏನು ಕೊಡ್ರಿ ಸರ, ಮತ್ತೆ ಹೆಂಗೆ ವರ್ಕ್ ಮಾಡತಿ, ಒಂದು ಯಾವುದೋ ಒಂದು ಸ್ವಲ್ಪ ಇದನ್ನಾದ್ರೂ ಅದ್ರ ಬದಲು ಕಾಳಜಿ ತಗೋತಾರ. ನಾ ಅದಕ್ಕೆ ಭಾಳ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಯಾವುದೋ ಅಲ್ಲಿ ಪ್ರತಿಯೊಂದನ್ನು ಒಂದು ಕೆಲವಷ್ಟು ಕಂಪ್ನಿಯವ್ರು ಹೇಳ್ಬೇಕಂದ್ರೆ ಡೆಮೋ ಕೊಡಂಗಿಲ್ಲ, ಏ ನಮಗೆ ಚಲೋ ಐತ್ರಿ, ನಮ್ಮದು ಬ್ರ್ಯಾಂಡ್ ಐತಿ, ನಾವು ಕೊಡಂಗಿಲ್ಲ ಅಂತದ್ರಾಗ ಹಿಂಗೆ ಒಂದು ಎಕ್ಸ್ವೈಜೆಡ್ ಹೇಳ್ತೀನಿ ರೀ. ಏನಪ್ಪ ಅಂದ್ರೆ ಇದೋ ಇವತ್ತ ಟೈಪನ್ನ ಒಂದು ಕಾಪಿ ಮಾಡಿ ಅಂದ್ರೆ ಇದ ಏನು ಸೇಮ್ ಅಂತಿಲ್ಲ, ಇದೇ ಟೈಪನ್ನ ಕಾಪಿ ಮಾಡಿದಂಥ ಒಂದು ಕಂಪ್ನಿ ಅದು ಏನು ನಮಗೆ ಭಾಳ ಬ್ರ್ಯಾಂಡ್ ಐತಿ ನಾವು ಕೊಡಂಗಿಲ್ಲ, ಆ ಥರ ಆ ಕಂಪ್ನಿ ಹೆಸರು ಹೇಳೋಕ್ಕಾಗಂಗಿಲ್ಲ, ಬಟ್ ಆ ಥರ. ಸೊ ಇವ್ರದ್ದು ಹೇಳ್ಬೇಕಪ್ಪ ಅಂದ್ರೆ ಎಷ್ಟೋ ಒಂದಿಗೆ ನಮ್ಮೊಂದು ನಮ್ದೊಂದು ಪ್ರಾಡಕ್ಟ್ ಐತಪ್ಪ ನಮ್ಮ ಅಂಗಡಿಯಾಗಪ್ಪ ಐತಿ ಅಂದ್ರೆ ಅದ ಸುಮ್ಮನೆ ಹೇಳ್ಕೊಂಡು ರೈತನೊಬ್ನು ಹಂಗೆ ಸುಮ್ಮನೆ ಸಹಜವಾಗಿ ನಂಬಿಸೋಕ್ಕಾಗಂಗಿಲ್ಲ, ಏ ಇವ್ಗೇನೋ ಪ್ರಾಫಿಟ್ ಐತಿ ಅದ್ರ ಸಲುವಾಗಿ ಇವ್ರು ಹೇಳಕತ್ತಾನೆ, ಈ ಥರ ಒಂದು ವಿಚಾರ ನೋಡ್ತಿರ್ತಾರೆ. ಸೊ ಅಂಥದ್ರಾಗ ಇವ್ರು ಏನು ಮಾಡ್ತಾರೆ ಅಂದ್ರೆ ಕಂಪ್ನಿ ರಿಪ್ರೆಸೆಂಟೇಟಿವ್ಗಳು, ಸರ್ ನೀವು ಎಷ್ಟು ಬೇಕಂತ ಹೇಳ್ರಿ ನಾ ಡೆಮೋ ಕೊಡ್ತೀನಿ, ಅದಕ್ಕೆ ನಾ ಅದು ಮುಟ್ಟ ನಾ ಅದು ಮುಂದಿತ್ ಮಾಡ್ತೀವಿ ಅಂತಂದು ಅಷ್ಟು ಇದನ್ನ ಮಾಡ್ತಾರೆ. ಇನ್ನೊಂದು ನನಗೆ ಭಾಳ ಖುಷಿ ಏನು ಅನಿಸ್ತು ಅಂದ್ರೆ ಅವ್ರಿಗೆ ಸಾಕನ್ನು ಹಂಗೆ ಹೇಳ್ಬೇಕಂದ್ರೆ ಒಂದೇ ದಿವಸ ಒಂದು 10-15 ಕಾಂಟ್ಯಾಕ್ಟ್ ಕೊಟ್ಟಿನಿ ನಾನು. ಕೊಟ್ಟರೆ ಹೇಳ್ಬೇಕಂದ್ರೆ ಅವ್ರು ಒಂದು 7:00-8:00 ಆಯ್ತು ರಾತ್ರಿ 8:00. ಯಾರೇ ಆದರೆ ಹೇಳ್ಬೇಕಂದ್ರೆ ಒಂದು 5:00 ಅಂದ್ರೆ ಹೋಗ್ತಾರೆ, ಸರ್ ನಮ್ಮ ಟೈಮ್ ಆಗಿತ್ತು ನಾವು ಹೋಗ್ತೀವಿ ಅಂತ. ಅಂಥದ್ರಾಗ ಹೇಳ್ಬೇಕಂದ್ರೆ ಅವರು ಟೈಮ್ ಸುಖ ವಿಚಾರ ಮಾಡಲ್ದ ಹೇಳ್ಬೇಕಂದ್ರೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಹೇಳ್ಬೇಕಂದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಏನವ್ರು ಏನು ಒಂದು ವರ್ಕರ್ ಇದಾರಲ್ಲ ಅವ್ರ ಮೊದಲು ನಾವು ಮೊದಲು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು. ಪ್ರಾಡಕ್ಟ್ ಎಲ್ಲದಕ್ಕೆ ಅದಾವ್ರಿ ಸರ್, ಅದನ್ನ ಲೀಡ್ ಮಾಡೋ ಕೆಪಾಸಿಟಿ ಇರ್ಬೇಕು ಮೇನ್. ಆ ಕೆಪಾಸಿಟಿ ಹೇಳ್ಬೇಕಂದ್ರೆ ಆ ವರ್ಕರ್ದಿಂದ ಆಗ್ತೈತೆ ಸಾಧ್ಯ ಆಗ್ತದೆ. ಹೌದು, ಫಸ್ಟ್ ಆಫ್ ಆಲ್ ಅಡ್ವರ್ಟೈಸ್ಮೆಂಟ್ ನಾಲೆಜ್ ಇರ್ಬೇಕು. ಈಗ ಪ್ರತಿಯೊಂದು ಎಕ್ಸಾಂಪಲ್ ಕೊಡ್ತೀನಿ ನಾ, ಯಾರು ಅಂಡಾಗ ಮೆಟೀರಿಯಲ್ ಚಲೋ ಇಲ್ರಿ, ಎಲ್ಲರ್ದಕ್ಕೆ ಎಲ್ಲದನ್ನು ಒಗ್ದಿ ಪವರ್ಫುಲ್ ಇರ್ತಾವೆ, ಬಟ್ ಅದನ್ನ ಲೀಡ್ ಮಾಡೋ ಕೆಪಾಸಿಟಿ ಆ ಓನರ್ಗೆ ಇರ್ಲಿಕ್ಕಂದ್ರೆ ಅದು ಆಗಂಗಿಲ್ಲ. ಸೊ ಅದು ಹೇಳ್ಬೇಕಂದ್ರೆ ಈ ಒಂದು ಐಡಿಯಲ್ ಅಗ್ರಿಕಲ್ಚರ್ ಒಳಗೆ ಏನದು ಏನು ಕೆಲಸ ಮಾಡುವಂತ ಒಂದು ಏನು ವರ್ಕರ್ಸ್ ಇದಾರಲ್ಲ ಆ ಕೆಪಾಸಿಟಿ ಅವ್ರಿಗೆ ಐತ್ರಿ ಎಲ್ಲರಿಗೆ. ನಾ ಭಾಳ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಅದು ಚಲೋ ಐತಿ ಎಲ್ಲ ಅದೆಲ್ಲ ನಿಮ್ಗೆ ಗೊತ್ತೈತಿ, ನಾ ಅದೇನು ವಿಚಾರ ಇಲ್ಲ. ಬಟ್ ಹೇಳಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಇವರು ಈ ಒಂದು ಕಂಪ್ನಿ ಬದಲು ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ಯುನಿಕ್ ಪ್ರಾಡಕ್ಟನ್ನ ಹೇಳ್ಬೇಕಂದ್ರೆ ಇವ್ರು ಲಾಂಚ್ ಮಾಡ್ಯಾರ. ಯುನಿಕ್ ಪ್ರಾಡಕ್ಟ್ ಅಂದ್ರೆ ಹೆಂಗೆ ಆಕ್ಸಿಕಾಲ ತಂದು ಆಮೇಲೆ ಆಕ್ಸಿ ಪೊಟ್ಯಾಶ ಇಂಥವು ಯಾವ ಹೇಳ್ಬೇಕಂದ್ರೆ ಮೆಟೀರಿಯಲ್ಗಳು ಆಲ್ಮೋಸ್ಟ್ ಯಾವ ಕಂಪ್ನಿಯಾಗೂ ಇಲ್ಲ. ಮತ್ತು ಯಾವುದೋ ಆಗಲಿ ಇನ್ನೊಂದು ಹೇಳ್ತೀನಿ, ನಾನು ಭಾಳ ಟೆಸ್ಟ್ ಮಾಡಿದ್ರೆ ಯಾವುದು ತೊಗೊಳಂಗಿಲ್ಲ. ಯಾವುದೋ ಆಗಲಿ ಒಂದು ಪ್ರಾಡಕ್ಟ್ ತೊಗೋಬೇಕಪ್ಪ ಅಂದ್ರೆ ಅದನ್ನು ಹಸಲ ವಿಚಾರ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ಕಂಪ್ನಿಯವ್ರು ಬಂದಿದ್ರು ನಂತಾಗ ಬಂದಿದ್ರು, ಸರ್ ನಿಮ್ಗೆ ಪಿಡಿ ಕೊಡ್ಬೇಕಂತೀರಿ ಇವತ್ತಂದ್ರೆ ಅವರು. ಅಲ್ರಿ ನನ್ನ ಬದಲ ಗೊತ್ತಿಲ್ಲ, ನೀವು ನನ್ನ ಪಿಡಿ ಹೆಂಗೆ ಕೊಡ್ತೀರಿ ಅಂತ. ಏ ಇಲ್ರಿ ಸರ್ ನನ್ಗೆ ಕೊಡಬೇಕು ಅಂದ್ರು, ನಾ ತೊಗೊಳಂಗಿಲ್ಲ ಹಂಗೆ, ನಾ ವಿಚಾರ ಮಾಡ್ತೀನೋ ಆಮೇಲೆ ತೊಗೊತೀನಿ ಹೋಗ್ತೀನಿ. ಆಯ್ತು, ಆಮೇಲೆ ಒಂದು ವಾರ ಬಿಟ್ಟು ಮತ್ತೆ ಫೋನ್ ಹಚ್ಚಿರು, ಫೋನ್ ಕಟ್ ಮಾಡಿ. ಆಯ್ತು, ಒಂದು 4-5 ಡೀಲರ್ನ ಕೇಳಿದ್ರು ಬದಲು ಅಗದೇನಾ ಒಂದು 20 ವರ್ಷಗಟ್ಟಲೆ ಅದರೊಳಗೆ ಪೂರ್ತಿ ಅದರ ಒಂದು ಏನು 100 ಪಟ್ಟ ಅದ್ರ ಕೇಳಿ. ಈಗ ಇಲ್ರಿ ಸರ್ ಯೂಸ್ ಮಾಡ್ಬೋದು ಅಂತಂದ್ರು. ಅಟ್ಟು ಮೇಲೆ ಮಾಡಿ ಬಿಡಲಿಲ್ಲ ಅವರು, ಒಂದು ಇಲ್ಲಾಂದ್ರೆ ಒಂದು 8-10 ರೈತರಿಗೆ ಅದ್ರ ಬದಲು ಹೇಳ್ಬೇಕಾದ್ರೆ ಡೆಮೋ ಕೊಟ್ಟರು. ಆ ಡೆಮೋ ಕೊಟ್ಟಾಗ ಹೇಳ್ಬೇಕಂದ್ರೆ ಏನಾಗಿದ್ದು ಅಂದ್ರೆ ಕಬ್ಬಿನ ಒಂದು ಇಳುವರಿಗಳ ಆ ಒಂದೊಂದ 2-2 ಪಂಪ್ ಕೊಟ್ಟಿದ್ರು, ಬರೀ 10 ದಿವಸದಾಗ 2-2 ಫೂಟ್ ಗಟ್ಟಲೆ ಕಬ್ಬು ಎತ್ತರಾಗಿದ್ದು. ಅವಾಗ ನಾ ಹೇಳ್ಬೇಕಂದ್ರೆ ಹಾ ಓಕೆಪ್ಪ ಇನ್ನು ಓಕೆ. ಅದು ಮತ್ತೆ ಅವ್ರು ಹೆಂಗೆ ಡೆಮೋ ಕೊಟ್ಟಿದ್ರು ಅಂದ್ರೆ ಈಗ ಒಂದು 100 ml ಕುಡು ಜಾಗದಾಗ ಬರೀ 50 ml ಕೊಟ್ಟಿದ್ರು. ಸೊ ಹಂಗಾಗಿ ಹೇಳ್ಬೇಕಂದ್ರೆ ಅಗದಿ ನಂಗೆ ಪರ್ಫೆಕ್ಟ್ ಅನಿಸ್ತು. ಏ ಏನೋ ಐತಪ್ಪ ಇವ್ರ ತೆಗೆ ದಮ್ ಐತಪ್ಪ, ಯಾಕಂದ್ರೆ ನಮ್ಮ ತೆಗೆ ಹೇಳ್ಬೇಕಂದ್ರೆ ದಮ್ ಇರ್ಲಿ ಅಂದ್ರೆ ಆ ಪ್ರಾಡಕ್ಟ್ ಒಳಗೆ ದಮ್ ಇರ್ಲಿಕ್ಕಂದ್ರೆ ಆ ಪ್ರಾಡಕ್ಟ್ ನೀವು ಆಗಂಗಿಲ್ಲ. ಪುಕ್ಕಟ ಕೊಡ್ತಂದ್ರೂ ಜನ ತೊಗೊಳಂಗಿಲ್ಲ ಈಗಿನ ಕಾಲದಾಗ. ಏ ನನಗೆ 10 ರೂಪಾಯಿ ಹೋಗಲಿ, ನನಗೆ ಚಲೋ ಅಂತ ಪ್ರಾಡಕ್ಟ್ ಕೊಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಳ್ಬೇಕಂದ್ರೆ ಇನ್ನೊಂದು ಕ್ವಾಲಿಟಿ ಒಂದು ಮೇಂಟೈನ್ ಮಾಡ್ಯಾರ, ಭಾಳ ನಂಗೆ ಖುಷಿ ಅನಿಸ್ತೈತಿ. ಇನ್ನೂ ಹೇಳ್ಬೇಕಂದ್ರೆ ಈ ಕಂಪ್ನಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ, MNC ಲೆವೆಲ್ನಾಗ ಬೆಳೀಲಿಪ್ಪ ಅಂತಂದು ನಾವೊಂದು ಆಶಿಸ್ತೀವಿ. ಜೈ ಜವಾನ್.